ರಾಮೋಜಿರಾವ್ ಅವರು ದೂರದೃಷ್ಟಿತ್ವ ಉಳ್ಳವರು. ಉಪ್ಪಿನಕಾಯಿ ಮೂಲಕ ಒಂದು ಬೃಹತ್ ಉದ್ಯಮ ಆರಂಭಿಸಬಹುದು ಎಂದು ಬಹಳಷ್ಟು ವರ್ಷಗಳ ಹಿಂದೆಯೇ ಆಲೋಚನೆ ಮಾಡಿದವರು ಎಂದು ವಿಜಯ ಕರ್ನಾಟಕದ ದಿನಪತ್ರಿಕೆಯ ನಿವೃತ್ತ ಸ್ಥಾನೀಯ ಸಂಪಾದಕ ಹಿರಿಯ ಪತ್ರಕರ್ತ ಕುಮಾರನಾಥ ಹೇಳಿದ್ರು. ನಗರದ ಎಬಿ ಶೆಟ್ಟಿ ವೃತ್ತದ ಬಳಿಯಲ್ಲಿರುವಂತಹ ಮಾರ್ಗದರ್ಶಿ ಚಿಟ್ಸಾ ಫ್ರೈ ಲಿಮಿಟೆಡ್ ಕಚೇರಿಯಲ್ಲಿ ನಡೆದಂತಹ ರಾಮೋಜಿರಾವ್ ಅವರ ಶ್ರದ್ಧಾಂಜಲಿ ಸಭೆಯಲ್ಲಿ ರಾಮೋಜಿರಾವ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಬಳಿಕ ಮಾತನಾಡಿದಂತಹ ಇವರು, ಆ ಬಳಿಕ ಅವರು ಈನಾಡು ಪತ್ರಿಕೆಯನ್ನ ಆರಂಭಿಸಿದ್ರು. ಈನಾಡು ಪತ್ರಿಕೆ ಆಂಧ್ರಪ್ರದೇಶದ ಮೇಲ್ಮನೆಯನ್ನೇ ರದ್ದು ಮಾಡುವ ಮಟ್ಟಿಗೆ ಸುದ್ದಿ ಮಾಡಿ ಗಮನ ಸೆಳೆದಿತ್ತು. ಆ ಬಳಿಕ ರಾಮೋಜಿರಾವ್ 13 ಚಾನೆಲ್ ಅನ್ನ ಕಟ್ಟಿದವರು. ಅವರು ಆರಂಭಿಸಿದ ಮಾರ್ಗದರ್ಶಿ ಚಿಟ್ಸ್ ಫಂಡ್ 60 ವರ್ಷಗಳ ಬಳಿಕವೂ ಇದೆ ಎಂದ್ರೆ ನಂಬಿಕೆ ವಿಶ್ವಾಸಾರ್ಹತೆಯೇ ಕಾರಣ ಎಂದ್ರು. ಚಿತ್ರನಟ ಮಾಯಂ ರಾಮದಾಸ್ ಮಾತನಾಡಿ, ರಾಮೋಜಿರಾವ್ ಅವರು ನಮ್ಮ ಅನ್ನದಾತರು, ನಮ್ಮ ಭವಿಷ್ಯ ರೂಪಿಸಿದವರು. ಅವರು ಬದುಕಿದ್ದಾಗಲೇ ದಂತಕಥೆಯಾದವರು. ಬಹಳ ಹಿಂದೆಯೇ ಅವರು ರಾಮೋಜಿ ಫಿಲ್ಮ್ ಸಿಟಿ ಎಂಬ ಬೃಹತ್ ವಿಸ್ಮಯವೊಂದನ್ನ ಕಟ್ಟುವ ಧೈರ್ಯ ಮಾಡಿದವರು. ಕನ್ನಡ ಚಾನೆಲ್ ಬಗ್ಗೆ ನಿರೀಕ್ಷೆ ಇತ್ತು. ಅಂದು ಈ ಟಿವಿಯಲ್ಲಿ 120 ಮಂದಿಯ ಡೆಸ್ಕ್ನಲ್ಲಿ 40 ಮಂದಿ ಕರಾವಳಿಯವರಿದ್ರು. ಯಾರೆಲ್ಲ ಅಂದು ಈ ಟಿವಿಯಲ್ಲಿ ದುಡಿದವರು ಈಗ ಎಲ್ರಿಗೂ ಮಾರ್ಗದರ್ಶಿಗಳಾದವರು. ಇಲ್ಲಿ ಕೆಲಸ ಮಾಡಿದವರು ಪ್ರಬುದ್ಧರು ಎಂಬ ಭಾವನೆ ಇದೆ ಎಂದ್ರು. ಇನ್ನು ಕಾನೂನು ಸೇವಾ ಪ್ರಾಧಿಕಾರದ ಪ್ಯಾನೆಲ್ ಅಡ್ವೊಕೇಟ್ ಸುಕೇಶ್ ಕುಮಾರ್ ಶೆಟ್ಟಿ ಮಾತನಾಡಿ, ರಾಮೋಜಿರಾವ್ ಕರ್ನಾಟಕದ ಪತ್ರಿಕೋದ್ಯಮಕ್ಕೆ ದೊಡ್ಡ ಕೊಡುಗೆಯನ್ನ ನೀಡಿದವರು. ಪತ್ರಿಕೋದ್ಯಮದಲ್ಲಿ ಪ್ರೊಫೆಷನಲ್ ಆಗಿ ದುಡಿಯಲು ಅವಕಾಶವನ್ನ ನೀಡಿದವರು. ಅವರು ಪತ್ರಕರ್ತರ ಧ್ವನಿಯಾಗಿದ್ರು. ಜರ್ನಲಿಸಂಗೆ ಹೊಸ ಹೊಳಪು ಉರುಪುವನ್ನ ಕೊಟ್ಟವರು. ಇಟಿವಿಯಂತಹ ನಿಖರವಾದ ವೇತನ ಪಾವತಿ ವ್ಯವಸ್ಥೆ ಬೇರೆಲ್ಲೂ ಕಂಡಿಲ್ಲ. ಪತ್ರಿಕೋದ್ಯಮ ಹೊರತುಪಡಿಸಿ ಹಲವಾರು ವಿಚಾರಗಳಲ್ಲಿ ಅವರು ಕಣ್ಣಾಡಿಸಿದವರು. ಅವರ ಕೊಡುಗೆ ಬೇರೆ ಬೇರೆ ಕಡೆಗೆ ಪಸರಿಸಿದೆ ಎಂದ್ರು. ಇನ್ನು ಉದ್ಯಮಿ ಗೋಪಿನಾಥ್ ಭಟ್ಟ ಮುನಿಯಾಲು ಮಾತನಾಡಿ, ಮಾರ್ಗದರ್ಶಿ ವಿಶ್ವಾಸಾರ್ಹ ಸಂಸ್ಥೆ. ಈ ಸಂಸ್ಥೆಯನ್ನ 60 ವರ್ಷಗಳ ಹಿಂದೆಯೇ ಕಟ್ಟಿ ಬೆಳೆಸಿದ ರಾಮೋಜಿರಾವ್ ಅವರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ಯಶಸ್ವಿಯಾದವರು ಎಂದ್ರು. ಇಟಿವಿ ಭಾರತ ಹಿರಿಯ ವರದಿಗಾರ ವಿನೋದ್ ಪುದು ಅವರು ಚೇರ್ಮನ್ ಸಂದೇಶವನ್ನ ವಾಚನ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಮಾರ್ಗದರ್ಶಿ ಚಿಟ್ ಫ್ರೈ ಲಿಮಿಟೆಡ್ ಮಂಗಳೂರು ವಿಭಾಗದ ಮ್ಯಾನೇಜರ್ ನಿತಿನ್ ಕುಮಾರ್, ಮಾರ್ಗದರ್ಶಿ ಸಂಸ್ಥೆಯ ಪ್ಯಾನೆಲ್ ಅಡ್ವೊಕೇಟ್ ಪ್ರಫುಲ್ ಪ್ರೈಮ ಉಪಸ್ಥಿತರಿದ್ರು. ಮಾರ್ಗದರ್ಶಿ ಸಿಬ್ಬಂದಿ ಸ್ವಪ್ನ ಸ್ವಾಗತಿಸಿದ್ರು. ಆ ಟೈಮಲ್ಲಿ 13 ಚಾನೆಲ್ ಕಟ್ತಾರೋ ಈಗ ಎಲ್ಲ ಇಡೀ ಇಂಡಿಯಾದ ಮೊದಲಿಗೆ ಒಂದು ದಕ್ಷಿಣ ಭಾರತದ ಎಲ್ಲ ಇದನ್ನು ಕಟ್ತಾರೆ. ಇಲ್ಲಂದ್ರೆ ಕೂಡ ಕರ್ನಾಟಕದಿಂದ ಸುಮಾರು ಜನ ಅಲ್ಲಿಗೆ ಹೋಗಿದ್ದಾರೆ. ಇವರೆಲ್ಲ ಅಲ್ಲಿಗೆ ಹೋಗಿ ಇದರಲ್ಲಿ ಚಾನೆಲಲ್ಲಿ ವರ್ಕ್ ಮಾಡಿದರು. ಅಂದರೆ ಅಲ್ಲಿ ಕೂತ್ಕೊಂಡು ಕನ್ನಡದ ಚಾನೆಲನ್ನು ಮಾಡ್ತಾಯಿದ್ರು ಆಗಲೇ ಆ ದಿನಗಳಲ್ಲಿ. ಅದರ ನಂತರ ಬೇರೆ ಬೇರೆ ಸುದ್ದಿ ಚಾನೆಲ್ಗಳಲ್ಲಿ ಬಂತು. ಈಗ ಗೊತ್ತಲ್ಲ ಎಲ್ಲ ಸಾಮ್ರಾಜ್ಯ ಇದಾಯಿತು, ಮತ್ತು ಈ ಟಿ ವಿ ಹೋಗಿ ಅದು ಕಲರ್ ಆಯಿತು, ಹಾಗೆ ಬೇರೆ ಬೇರೆ ಇದಾಯಿತು. ಅವರು ಈ ಚಾನೆಲ್ಗಳನ್ನೆಲ್ಲ ಬೇರೆ ಬೇರೆಯವರಿಗೆ ಇದು ಕೊಟ್ಟರು. ಮತ್ತು ನಿಮ್ಮದೇ ಮಾರ್ಗದರ್ಶಿ, ಮಾರ್ಗದರ್ಶಿ ಚಿಟ್ಸು ಅವರು ಅಂದರೆ ಈಗ ನಾನು ಅದೇ ಮಾತಾಡ್ತಿದ್ದೆ, 60 ವರ್ಷ ಆಯಿತು ಅಂತ ಹೇಳಿದ್ದೆ. ಬಹುಶಃ ನಾನು ಹುಟ್ಟುವ ಜೊತೆಗೆ ಅದು ಬಂದಿದೆ ನನಗೂ, ನಾನು 64ರಲ್ಲಿ ಹುಟ್ಟಿದ್ದೆ. ಸೊ ಅಂದರೆ ಆ ಲೆವೆಲಿನ ಅದರ ಒಂದು ವಿಸ್ತಾರ ನನಗೆ ಅಗಾಧತೆ ನೋಡುವಾಗ ಇದಾಯಿತು. ಅಂದರೆ ನಾವೆಲ್ಲ ಯೋಚನೆ ಮಾಡಿದೆವು ಎಷ್ಟೋ ಚಿಟ್ ಫಂಡ್ಗಳು ಬರ್ತವೆ, ಮನೆ ಮನೆ ಬರ್ತವೆ ಬೆಳಿತಾವೆ ಎಲ್ಲ. ಇದಕ್ಕೆ 60 ವರ್ಷಗಳ ಇತಿಹಾಸ ಇದೆ ಅಂದರೆ ಅದರ ನಂಬಿಕೆ ವಿಶ್ವಾಸಾರ್ಹತೆ. ಟೈಟ್ಲ್ ಕೂಡ ಹಾಗೆ ಮಾರ್ಗದರ್ಶಿ ಅಂತಲೇ ಇದೆ. ಅದು ಎಷ್ಟು ಇದಿರಬೇಕು ನೋಡಿ, ಯೋಚನೆ ಮಾಡಿ.